ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಮೊದಲಿಗೆ ಶ್ರೀ ಮಾವಿನ ಕಣಿವೆ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಇಲ್ಲಿ ಎಲ್ಲ ಊರಿನ ಸುಮಾರು 6 ಊರಿನ ದೇವರುಗಳು ಬಂದವೆ, ಆ ಎಲ್ಲ ದೇವರುಗಳಿಗೆ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಈ ಕ್ಷೇತ್ರದ ವಿಶೇಷತೆ ಏನಪ್ಪ ಅಂದರೆ ಇದು ಕೇವಲ 170 ಮನೆ ಇರತಕ್ಕಂಥ ಒಕ್ಕಲು ಈ ದೇವರಿಗಿರೋದು. ಆದರೆ ಒಕ್ಕಲುಗಳಿಂದ ಈ ಜಾತ್ರೆ ಹಣ ಸಂಗ್ರಹ ಇರ್ಬೋದು, ಮತ್ತೊಂದು ಇರ್ಬೋದು, ಕಮ್ಮಿ ಆಗುತ್ತದೆ. ಈ ಸುತ್ತಮುತ್ತಲಿನ ಅನೇಕ ಭಕ್ತಾದಿಗಳು ಅತಿ ಹೆಚ್ಚು ಹಣವನ್ನು ಕೊಟ್ಟು ಇವತ್ತಿನ ದಿನ ಇದು 50ನೇ ವರ್ಷದ ತೆಪ್ಪೋತ್ಸವ ಮತ್ತು ಬ್ರಹ್ಮರಥೋತ್ಸವ. ತೆಪ್ಪೋತ್ಸವ ಇದೇ ಫಸ್ಟು, 50 ವರ್ಷದಿಂದಲೂ ಕೂಡ ಮಾಡಿಲ್ಲ. ಈ ಒಂದು ತೆಪ್ಪೋತ್ಸವಕ್ಕೆ ನಿರೀಕ್ಷೆಗೆ ಮೀರಿ ಭಕ್ತಾದಿಗಳು ಬಂದು ಈ ಒಂದು ತೆಪ್ಪೋತ್ಸವವನ್ನು ಕಣ್ತುಂಬ ನೋಡಿ ಆನಂದವನ್ನು ಪಟ್ಟಿದ್ದಾರೆ. ಹಾಗೆಯೇ ಈ ಕ್ಷೇತ್ರದ ತುಂಬ ವಿಶೇಷತೆ, ಇಲ್ಲಿ ಏನು ಮಕ್ಕಳು ಆಗದೇ ಇದ್ದಂಥವರು ಬಂದು ನಾಗರಕಲ್ಲನ್ನು ಸ್ಥಾಪನೆ ಮಾಡಿ ಗಂಗಮ್ಮನ ಪೂಜೆ ಮಾಡಿ ಈ ದೇವರಿಗೆ ಹರಕೆ ಹೊತ್ತು ಹೋಗ್ತಾರೆ, ಅವರಿಗೆ ಮಕ್ಕಳಾಗಿರ್ತಕ್ಕಂಥ ಸನ್ನಿವೇಶಗಳು ಉಂಟು. ಹಾಗೆ ಕೇಳಿದ್ದನ್ನು ಕೊಡ್ತಕ್ಕಂಥ ಶ್ರೀ ಮಾವಿನಕಡೆ ಜೀವಿ ಟಿವಿ, ಇದು ನಿಮ್ಮ ಧ್ವನಿ.